ಯಡಿಯೂರಪ್ಪನವರೇ ನಿಮ್ಮ ಸರ್ಕಾರ ಕೂಡಲೇ ಮತ್ತು ಪ್ರಾಧಿಕಾರ ಯಾರೋ ಇದ್ದಾರೆ ಸತ್ತೋಗಿದೆ ಅದು ಏನು ಅದಕ್ಕೆ ಶಕ್ತಿನೇ ಇಲ್ಲ ಗಡಿನಾಡು ಅದಕ್ಕೂ ಶಕ್ತಿ ಇಲ್ಲ ಸರಿ ಸಾಹಿತ್ಯ ಪರಿಷತ್ ವರ್ಷಕ್ಕೊಂದು ಸಾರಿ ಸಮ್ಮೇಳನ ಮಾಡೋದು ಒಬ್ಬ ಅಧ್ಯಕ್ಷರನ್ನ ಮೆರವಣಿಗೆ ಮಾಡೋದು ಮೂರು ದಿನ ಆದಮೇಲೆ ಹೊರಟೋಗೋದು ಮೂರು ದಿನ ಆರಾಮಾಗಿ ಊಟ ಉಪಚಾರ ಮಾಡೋದು ಇದು ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ಸಾಹಿತ್ಯ ಪರಿಷತ್ ಅಧ್ಯಕ್ಷರೇ ನೇರವಾಗಿ ನಿಮಗೆ ಹೇಳ್ತಾ ಇದ್ದೀನಿ ಈ ಬಗ್ಗೆ ನಿಮ್ಮ ನಿಲುವೇನು ಸ್ಪಷ್ಟಪಡಿಸಿ ಗಂಭೀರವಾಗಿ ಸಾಹಿತಿಗಳನ್ನು ನಾನು ಕಳಕಳಿಯಿಂದ ಮನವಿ ಮಾಡ್ತೀನಿ ಈ ಒಂದು ಪರಿಸ್ಥಿತಿಯಲ್ಲಿ ನೀವು ಭದ್ರವಾದ ಭೂನಾದಿಗೆ ಬರಬೇಕಾಗುತ್ತೆ ಶಕ್ತಿಯುತವಾಗಿ ಬರಬೇಕಾಗುತ್ತೆ ನಾವಂತೂ ಇವತ್ತು ಹೇಳ್ತಾ ಇದ್ದೀನಿ ತಮಿಳು ನಾಮಪಲಕ ತೆಗೆಯುವವರೆಗೂ ಬಿಡೋದಿಲ್ಲ ನೀವು ಸರ್ಕಾರ ತೆಗಿತೀರೋ ಇಲ್ವೋ ತೀರ್ಮಾನ ಮಾಡ್ತೀರೋ ಇಲ್ವೋ ನಾವಂತೂ ಸರ್ಕಾರದ ಕಾನೂನನ್ನ ಗೌರವಿಸುತ್ತೇವೆ ಸರ್ಕಾರದ ನೀತಿಯನ್ನ ಗೌರವಿಸುತ್ತೇವೆ ಸರ್ಕಾರದ ಕನ್ನಡ ನೀತಿಯನ್ನ ಗೌರವಿಸುತ್ತೇವೆ ಮುಖ್ಯಮಂತ್ರಿಗಳು ಗೌರವಿಸಬೇಕಾದ್ದು ಅವರಿಗೆ ಸೇರಿದ್ದು ಮಂತ್ರಿಗಳು ಗೌರವಿಸಬೇಕಾದ್ದು ಅವರಿಗೆ ಸೇರಿದ್ದು ಎಂಪಿ ಎಂಎಲ್ಎಗಳು ಸೇರಬೇಕಾದ್ದು ಅವರಿಗೆ ಸೇರಬೇಕಾದ್ದು ಆ ದೃಷ್ಟಿಯಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ 26ನೇ ತಾರೀಖು ಇದೇ ತಿಂಗಳು 26ನೇ ತಾರೀಖು ಚಿನ್ನದ ಗಡಿ ಪ್ರದೇಶ ಮುತ್ತಿಗೆ ಇಡೀ ರಾಜ್ಯದ ಉದ್ದಗಲಕ್ಕೂ ಎಲ್ಲ ಕನ್ನಡ ಪರ ಸಂಘಟನೆಗಳು ಕೆಆರ್ಪುರದಿಂದ ಹೊರಟು ಕೋಲಾರದ ಮಾರ್ಗ ಚಿನ್ನದ ಗಣಿ ಪ್ರದೇಶಕ್ಕೆ ಭಾರಿ ಮೆರವಣಿಗೆ ಮುತ್ತಿಗೆ ಅಷ್ಟೊಳಗಾಗಿ ನೀವು ಅದನ್ನು ತೆಗೆದ್ರೆ ಎಲ್ಲರಿಗೂ ಕ್ಷೇಮ ಇಲ್ಲಿನ ಜಿಲ್ಲಾಧಿಕಾರಿಯವರಿಗೂ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ ನೀವು ಸ್ಪಷ್ಟವಾದ ನಿರ್ಧಾರವನ್ನು ಕೈಗೊಳ್ಳಿ ಮತ್ತು ಇಬ್ಬರು ಎಸ್ಪಿಗಳು ಚಿನ್ನದ ಗಣಿ ಪ್ರದೇಶ ಕೋಲಾರ ಅವರಿಗೂ ಹೇಳ್ತಾ ಇದ್ದೀನಿ ಮುಂದೆ ಭಾರಿ ಹೋರಾಟಕ್ಕೆ ನಾಂದಿ ಆಗುತ್ತೆ ಎಚ್ಚರ ನೀವು ಕೂಡಲೇ ಅಲ್ಲಿ ತಮಿಳು ನಾಮಫಲಕವನ್ನು ತೆಗೆಸಿ ತೆಗೆಸ್ತಿಲ್ಲ 26ನೇ ತಾರೀಕಿನಿಂದ ಹೋರಾಟ ಹಂತ ಹಂತವಾಗಿ ಆಗುತ್ತೆ ನಿಮಗೆ ಎಷ್ಟು ಜನಕ್ಕೆ ಗೊತ್ತಿದೆಯಲ್ವೋ ಈ ಚಿಕ್ಕ ರೈಲ್ಗಾಗಿ ಸುಮಾರು 35 ವರ್ಷದ ಹಿಂದೆ ಭಾರಿ ಹೋರಾಟ ಚಿಕ್ಕ ರೈಲನ್ನು ಬೇಡ ಅಂತ ಹೇಳಿದ್ರು ಕೋಲಾರದ ಮಾರ್ಗ ಎಲ್ಲ ತಾಲ್ಲೂಕುಗಳಿಗೆ ಹೋಗುತ್ತೆ ಇಲ್ಲಿಂದ ಶುರು ಆಗೋದು ಬಂಗಾರಪೇಟೆಯಿಂದ ಶುರುವಾದ್ದು ತಮಗೆ ಗೊತ್ತಿರ್ಬೋದು ನಿಮಗೆಲ್ಲ ಜ್ಞಾಪಕ ಇರ್ಬೋದು ಆ ನಮ್ಮ ಜೊತೆಯಲ್ಲಿ ಪಾಪ ಒಬ್ಬ ರೈಲ್ವೆ ಕೆಲಸಗಾರ ಇದ್ದ ಅವನು ತೀರ್ಕೊಂಡ ಮುನಸ್ವಾಮಿ ಅವನ ಮಗ ಪತ್ರಕರ್ತನಾಗಿದ್ದ ಅವನು ಪಾಪ ತೊಂದರೆ ಸಿಗ್ತಾ ಇದೆಲ್ಲ ನೆನಪುಗಳು ಆವಾಗ ಟಿ ಎ ಪೈ ರೈಲ್ವೆ ಮಂತ್ರಿ ಆಗಿದ್ದರು ನಮ್ಮ ಹೋರಾಟಕ್ಕೆ ಅವರು ಒಪ್ಪಿ ರೈಲ್ ಓಡಿಸ್ಬೋದು ಅಂಥೇಳಿ ಭಾರಿ ದೊಡ್ಡ ವಿಜಯೋತ್ಸವ ಆಯಿತು ಆದ್ದರಿಂದ ನಾವು ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ದೇವೆ ಇಲ್ಲದೇದ್ರೆ ಇವತ್ತು ಈ ರೈಲ್ ಉಳಿತಿರಲಿಲ್ಲ ನಿಮಗೆ ಇವತ್ತು ಬ್ರಾಡ್ಗೇಜ್ ಆಗ್ತಿರಲಿಲ್ಲ ಆದ್ದರಿಂದ ಈ ರೈಲು ವಟಾಳ್ ನಾಗರಾಜ್ ಹೋರಾಟದಿಂದ ಈ ರೈಲು ಉಳಿತು ಬಂಗಾರಪೇಟೆಯಲ್ಲಿ ಭಾರಿ ಜನ ಬೆಂಬಲ ಅಲ್ಲಿನ ಪುರಸಭೆ ಅಧ್ಯಕ್ಷರು ಎಲ್ಲರೂ
ನಿಮ್ಗೆ ಹೇಳೋದಾದರೆ ಒಬ್ಬ ವ್ಯಾಪಾರಿ ಸ್ವಲ್ಪ ಹೆಚ್ಚು ಕಡಿಮೆ 25,000 ಪ್ಯಾಕೆಟ್ ಆವತ್ತಿನ ದಿನ ತಿಂಡಿ ಅರೇಂಜ್ ಮಾಡಿದರು. ನಿಜವಾಗ್ಲು ಏನು ದಿನ, ಜನವೆಲ್ಲ ಕೋಲಾರದಲ್ಲಿ ಜನ, ಎಲ್ಲೆಲ್ಲೂ ಜನ, ಎಲ್ಲೆಲ್ಲೂ ಎಲ್ಲೆಲ್ಲೂ ಭಾರಿ ಹೋರಾಟ ಆಗಿ ಮಾಲೂರಿನಲ್ಲಿ ರೈಲ್ ತಡೆದು ರೈಲ್ ಬೀಗನೆ ಕಿತ್ತುಕೊಂಡು ಮಾಲೂರಿನಲ್ಲಿ ಈ ಥರ ಭಾರಿ ಹೋರಾಟದಿಂದ ಚಿಕ್ಕ ರೈಲು ಉಳಿತು. ಆಗ ಎಂ ವಿ ಕೃಷ್ಣಪ್ಪನವರು ಇದ್ದರು ಪಾರ್ಲಿಮೆಂಟ್ ಮೆಂಬರ್ ಆಗಿ, ನನಗೆ ಜ್ಞಾಪಕ ಎಂ ವಿ ಕೃಷ್ಣಪ್ಪನವರು ಇದ್ದರು, ಟಿ ಎಫ್ ಐ ರೈಲ್ವೆ ಮಂತ್ರಿ, ಇದನ್ನು ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿದ್ರು. ಇದು ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀನಿ, ಇದನ್ನು